What? Husband? Andre? ಇವಳು ಮದುವೆ ಆಗಿದೆಯಾ? ನೋ, ಐ ಕಾಂಟ್ ಅಕ್ಸೆಪ್ಟ್ ದಿಸ್. ದೇವಿಯಾನಿ, ನೀ ನನಗೆ ಬೇಕು. ನೋ, ನಿನಗೆ ಮದುವೆ ಆಗಿರ್ಬಾರ್ದು. ನಿನಗೆ ಮದುವೆ ಆಗಿರ್ಬಾರ್ದು. ನನ್ನ ಹಸ್ಬೆಂಡ್ ಕಾಲ್ ಮಾಡ್ತಿದ್ದಾರೆ. ಅಯ್ಯೋದೇವ್ರೆ, ರೀ ನಿಮಿಷ ಇಲ್ಲಿ ಬನ್ನಿ. ಬಂದೆ. ಏನು ನೋಡಿ, ಇಲ್ಲಿ ನೋಡ್ರಿ, ಶ್ರೀದೇವ್ಯಾನಿ ಫೋಟೋ ಹೇಗ್ ಬಿದ್ದು ಒಡೆದೋಗಿದೆ. ಇದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತೀಯಾ? ಗಾಳಿ ಬಂದ್ ಕೆಳಗ್ ಬಿದ್ದಿರತ್ತೆ. ಸರಿ ಮಾಡ್ಸೋಣ ಬಿಡು. ಇಲ್ಲ ರೀ, ಗುರುಗಳು ಹೇಳ್ದಾಗೆ ಪದೇ ಪದೇ ಅಪಾಯದ ಮುನ್ಸೂಚನೆ ಕಾಣಿಸ್ತಿದೆ. ಬರೀ ಅಪಶಕನಗಳೇ ನಡೀತಿದೆ. ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ರೀ ಸುಮಿತ್ರ. ಗಾಳಿಗೋ ಅಥವಾ ಬೆಕ್ಕೋ ಏನೋ ಒಂದ್ ಬೀಳ್ಸಿರತ್ತೆ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತೀಯಾ? ಹಾಗಿದ್ರೆ ಮನೇಲಿ ನಮ್ಗಳ್ದೆಲ್ಲ ಫೋಟೋ ಇದೆಯಲ್ಲ, ಅದ್ ಯಾಕೆ ಬಿದ್ದಿಲ್ಲ? ನನ್ ಮಗ ಸೋಸೆ ಫೋಟೋನೇ ಯಾಕೆ ಬಿತ್ತು? ನೀನ್ ಈ ತರ ಪ್ರಶ್ನೆ ಕೇಳಿದ್ರೆ ನಾನು ಏನ್ ಹೇಳಿ? ನನ್ಗೆಲ್ಲ ಗೊತ್ತಾಗ್ತಿದೆ, ನೀವೇನು ಹೇಳ್ಬೇಡಿ. ಗುರುಗಳು ಹೇಳಿದ್ ನಿಜ, ಎಲ್ಲ ಅವ್ರು ಹೇಳ್ದಾಗೆ ಆಗ್ತಿದೆ, ಆಗುತ್ತೆ ಕೂಡ. ಏನೋ ಕಾದಿದೆ. ನೀವ್ ಯಾರು ನನ್ನ ಮಾತನ್ನ ಗಂಭೀರವಾಗಿ ತಗೊಳ್ತಾನೆ ಇಲ್ಲ. ಇದ್ರ ಪರಿಣಾಮ ನಾವೆಲ್ಲರೂ ಎದುರಿಸ್ಬೇಕಾಗತ್ತೆ. ಸುಮಿತ್ರ, ಸುಮಿತ್ರ, ಯಾಕೆ ಹೀಗ ಆಡ್ತಿದ್ಯಾ? ಇಲ್ಲ ರೀ, ಆ ಗುರುಗಳು ಹೇಳಿದ್ದಕ್ಕೂ ಇಲ್ಲಿ ನಡೀತಾ ಇರೋದಕ್ಕೂ ಇದ್ರ ಪರಿಣಾಮ ನಾವೆಲ್ಲರೂ ಎದುರಿಸ್ಬೇಕಾಗುತ್ತೆ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ, ಏನು ಆಗಲ್ಲ, ಧೈರ್ಯವಾಗಿರು. ಸುಮಿತ್ರ, ಭಯ ಅನ್ನೋದು ಮನುಷ್ಯನ ಮೊದಲ ಶತ್ರು. ನಾವ್ ಎಲ್ಲಿವರೆಗೂ ಅದಕ್ಕೆ ಹೆದರ್ಕೋತಾ ಇರ್ತೀವೋ ಅದು ನಮ್ಮನ್ನ ಹೆದರಿಸ್ತಾನೆ ಇರುತ್ತೆ. ನಾವು ನೆಮ್ಮದಿಯಾಗಿರಕ್ ಬಿಡೋದೇ ಇಲ್ಲ. ಅದಕ್ಕೆ ಭಯ ಅನ್ನೋ ಪದಾನ ನಿನ್ನ ಮನಸ್ಸಿನಿಂದ ಮೊದಲು ತೆಗೆದು ಹಾಕು. ಜೊತೆಗೆ ನಾನು ಮೊದಲಿಂದಾನೂ ಹೇಳ್ತಾ ಇದ್ದೀನಲ್ವಾ, ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತ. ಒಂದು ಪರಿಹಾರ ಹುಡ್ಕಣ. ಸುಮಿತ್ರ, ಆ ಭಗವಂತ ನಮ್ಮ ಪಾಲ್ಗೆ ಅಷ್ಟೊಂದು ಕೆಟ್ಟೋನಾಗಿರಲ್ಲ. ಆ ಮಟ್ಟಕ್ಕೆ ನಾವಿನ್ನೂ ಆ ಭಗವಂತ ನಂಬಿಕೆ ಕಳ್ಕೊಂಡಿಲ್ಲ. ಇದೆಲ್ಲ ಕೆಲವು ದಿನಗಳ ಪರೀಕ್ಷೆ ಅಷ್ಟೇ, ಸ್ವಲ್ಪ ದಿನಗಳ ಮಟ್ಟಿಗೆ ಇರುತ್ತೆ, ಆಮೇಲೆಲ್ಲ ಸರಿ ಹೋಗುತ್ತೆ. ನೀನ್ ಧೈರ್ಯ ತಂದ್ಕೋ. ಬಾವಾ ಯಾಕೆ ಬಂದಿಲ್ಲ? ಅವನ್ ಸೈಟ್ ಹತ್ರ ಏನೋ ಪ್ರಾಬ್ಲಮ್ ಇದೆಯಂತೆ, ಅದಕ್ಕೆ ಅಲ್ಲಿಗೆ ಹೋದ. ಹೊರಟಿದ್ದ, ಲಾಸ್ಟ್ ಮಿನಿಟ್ ಅಲ್ಲಿ ಹೀಗಾಗೋಯ್ತು, ಅದಕ್ಕೆ ಅಲ್ಲೇ ಹೊರಟ್ಬಿಟ್ಟ. ನಯನಾ, ನೀನ್ ಇಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದೀಯ, ನಿನ್ ಮಾತನಲ್ಲಿ ಎಲ್ರೂ ಕೇಳ್ತಾ ಇದಾರೆ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನ್ ಹೀಗೆ ಬೆಳೀತಾ ಇರ್ಬೇಕು. ಆಕ್ಚುಲಿ ಇದಕ್ಕೆಲ್ಲ ಋತ್ವಿಕ್ ಅವರೇ ಕಾರಣ. ಅವ್ರು ಸಪೋರ್ಟ್ ಮಾಡದೇ ಇದ್ರೆ ಇದೆಲ್ಲ ಸಾಧ್ಯನೇ ಆಗ್ತಿರ್ಲಿಲ್ಲ. ನಿನ್ಗೇನನ್ಸುತ್ತೆ, ಅವ್ರಿಗೂ ನನ್ ಮೇಲೆ ಪ್ರೀತಿ ಇದೆ ಅನ್ಸುತ್ತಾ?
ಅಯ್ಯೋ ಭಗವಂತ, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ರಿ? ನನ್ನ ಮಗನ ಮುಖದ ಮೇಲೆ ರಕ್ತ ಅಂದ್ರೆ ಖಂಡಿತ ಇದು ಯಾವುದೋ ಅಪಾಯದ ಮುನ್ಸೂಚನೆ. ಇದು ಇಲ್ಲಿಗೆ ನಿಲ್ಲೋ ತರ ಕಾಣ್ತಾ ಇಲ್ಲ. ಏನೋ ಸೂಚನೆ ಕೊಡ್ತಿದೆ, ಏನಿರಬಹುದು? ಗುರುಗಳು ಹೇಳಿದ್ದು ನನ್ನ ಮಗ ಸೊಸೆ ಮಧ್ಯೆ ಬಿರುಕು ಮೂಡುತ್ತೆ ಅಂತ. ಆದ್ರೆ ಇಲ್ಲಿ ಬೇರೆ ಏನೋ ಆಗೋ ಹಾಗೆ ಕಾಣ್ತಿದ್ಯಲ್ಲ, ಏನ್ ಮಾಡ್ಲಿ? ಮೊದ್ಲು ಈ ಒಡೆದು ಹೋಗಿರೋ ಫೋಟೋನ ತೆಗಿಬೇಕು. ಇದಕ್ಕೆ ಕಣ್ಣಿಗೆ ಕಂಡಷ್ಟು ಮನ್ಸಿಗೆ ನೋವೇ. ಪ್ರತಿದಿನ ನಿನ್ ಮುಂದೆ ಕೈ ಜೋಡಿಸಿ ಬೇಡ್ಕೊಳ್ಳೋದೇ ಆಗಿದೆ. ಈಗಲೂ ಬೇಡ್ಕೋತಿದ್ದೀನಿ, ನನ್ನ ಮಗ ಸೊಸೆ ಮಧ್ಯೆ ಯಾವ ಬಿರುಕು ಮೂಡದೇ ಇರಲಿ, ಅವರಿಬ್ಬರಿಗೂ ಯಾವ ಅಪಾಯನೂ ಆಗದೆ ಇರಲಿ. ಹೀಗ್ ನೋಡ್ಕೊಳ್ಳಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ತಾಯಿ. ಹೇಳು ಶ್ರೀ, ಏನಾಯ್ತು? ಏನಿಲ್ಲ, ಎಲ್ಲ ಸಾಲ್ವ್ ಆಯ್ತು. ಥ್ಯಾಂಕ್ ಗಾಡ್. ಹಾಗಾದ್ರೆ ನೀನು ಇಲ್ಲಿಗೆ ಬರ್ತೀಯಾ? ಇಲ್ಲ, ಇಲ್ಲೇ ತುಂಬಾ ಕೆಲಸ ಇದೆ, ಬರೋದಕ್ಕಾಗಲ್ಲ. ಅದ್ ಸರಿ, ಆಗ್ಲೇ ಕಾಲ್ ಮಾಡಿದ್ನಲ್ಲ, ಯಾಕೆ ರಿಸೀವ್ ಮಾಡಿಲ್ಲ? ಯಾಕೆ ಇನ್ನೂ ಡಲ್ಲಾಗೆ ಮಾತಾಡ್ತಿದ್ಯಲ್ಲ? ಏನಿಲ್ಲ ಹೇಳು, ನನ್ ಮೇಲೆ ಬೇಜಾರ? ಶ್ರೀ, ನೀನ್ ಏನೇ ಮಾಡಿದ್ರು ನಾನು ಒಳ್ಳೇದಿಕ್ಕೆ ಅಲ್ವಾ? ಆದ್ರೂ ಯಾಕಾಗ ಹೇಳ್ದೆ? ನಿನಗ್ ಹರ್ಟ್ ಮಾಡೋ ಇಂಟೆನ್ಷನ್ ಅಂತೂ ಅಲ್ಲ ಶ್ರೀ. ನಯನಾ ಚಿರಾಗ್ ವಿಷಯದಲ್ಲಿ ಹೇಗಾಗಿತ್ತು ಅಂತ ನೀನ್ ಹತ್ರದಲ್ಲೇ ನೋಡಿದ್ಯಾ. ನನ್ನ ನಾಶ ಆಯ್ತು ಅನ್ನೋ ಸ್ಥಿತಿಲಿ ಇದ್ದಾಗ ಈಗ ತಾನೇ ಹೊರಗ್ ಬಂದು ಅವಳು ಹೊಸ ಜೀವನ ಶುರು ಮಾಡ್ತಾ ಇದ್ದಾಳೆ. ಹಾಗಿದ್ದಾಗ ಅವಳಿಗೂ ತನ್ನ ಪ್ರೀತಿಸೋರು, ಅರ್ಥ ಮಾಡ್ಕೊಳ್ಳೋರು ಬೇಕು ಅಂತ ಅನ್ಸೆ ಅನ್ಸಿರುತ್ತೆ. ಅದು ಸಹಜನೇ. ಹಾಗಾಗಿ ಅವಳು ಋತ್ವಿಕ್ ಅವ್ರನ್ನ ಇಷ್ಟಪಟ್ಟಿದ್ದಾಳೆ. ಅದ್ ತಪ್ಪು ಅಲ್ಲ. ಆ ವಿಷಯನ ನಿನ್ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದ್ರೆ ನೀನ್ ರಿಯಾಕ್ಟ್ ಮಾಡಿದ ರೀತಿ ಬೇರೆ ತರಾನೇ ಇತ್ತು. ದೇವ್ಯಾನಿ, ನನ್ಗೆ ನೀನು ನಯನ ಖುಷಿಯಾಗಿರೋದು ಇಷ್ಟ ಇಲ್ಲ ಅಂತ ನಿಂಗೆ ಅನ್ಸುತ್ತಾ? ನಾನು ಯೋಚನೆ ಮಾಡಿದ್ದೆ ಬೇರೆ ಆಂಗಲಲ್ಲಿ, ನೀನ್ ಅರ್ಥ ಮಾಡ್ಕೊಂಡಿದ್ದೆ ಬೇರೆ ಆಂಗಲಲ್ಲಿ. ಮೋಸ್ಟ್ಲಿ ನಿನ್ಗೆ ಅರ್ಥ ಮಾಡಿಸೋದ್ರಲ್ಲಿ ನಾನೇ ಸೋತೆ ಅನ್ಸುತ್ತೆ. ಒಂದಂತೂ ಸತ್ಯ ದೇವ್ಯಾನಿ, ನಾನೇನೇ ಮಾಡಿದ್ರು ಅದು ನಿನ್ಮೇಲೆ ಪ್ರೀತಿಯಿಂದ ಮತ್ತೆ ಕನ್ಸನಿಂದ. ಅದು ಅಲ್ಲದೆ ಅಷ್ಟು ವರ್ಷಗಳಿಂದ ಮುರಿದು ಬಿದ್ದ ನಮ್ಮ ಅಕ್ಕನ ಸಂಸಾರನ ಒಂದು ಮಾಡಿದವಳು ನೀನು. ಈಗ ನಿನ್ ತಂಗಿ ಜೀವನನ ಸರಿ ಮಾಡಬೇಕು ಅಂತ ಹೊರಟಿದ್ಯಾ? ಅದನ್ನು ತಪ್ಪು ಅಂತ ನಾನು ಹೇಳ್ತೀನ? ಖಂಡಿತ ಇಲ್ಲ. ಆದರೆ ನಯನ ಈಗಷ್ಟೇ ಹೊಸ ಲೈಫ್ ಶುರು ಮಾಡ್ತಿದ್ದಾಳೆ, ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗಬಾರ್ದು ಅಂತ. ಶ್ರೀ, ನಿನ್ ಕನಸು ನನಗೂ ಅರ್ಥ ಆಗುತ್ತೆ. ನಾನು ನಿನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ಸೋ ಸಾರಿ. ಮದುವೆ ಆಗಿಲ್ಲ ಅಂತ ನನ್ನ ಹತ್ರನೇ ಮುಚ್ಚಿಟ್ಟು ಮೋಸ. ನಾನಿಲ್ಲಿ ಹೇಳ್ತಾ ಇದ್ರೆ ಫೋನಲ್ಲಿ ನಗ್ನಗ್ತಾ ಮಾತಾಡ್ತಾ ಇದೀಯಾ?